ಉತ್ತರ ಪ್ರದೇಶದಲ್ಲಿ ಮೌಲಾನ್ ಕಲೀಂ ಸಿದ್ದಿಕಿ ಎಂಬ ಮುಸ್ಲಿಂ ಧರ್ಮಗುರುಗಳನ್ನು ಬಂಧಿಸಿರುವ ವಿರುದ್ಧವಾಗಿ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪುರಗಿ ಪಟ್ಟಣದಲ್ಲಿ ಅಂಜುಮನ್ ಎ ಇಸ್ಲಾಂ ಕಮಿಟಿ ವತಿಯಿಂದ ಪಟ್ಟಣವನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇವರನ್ನ ಮತಾಂತರ ಆರೋಪದ ಮೇಲೆ ಬಂಧಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಬರುವ ಚುನಾವಣೆಯ ನಿಮಿತ್ತವಾಗಿ ಹಾಗೂ ರಾಜಕೀಯ ಉದ್ದೇಶಗಳಿಂದ ಮುಸ್ಲಿಂ ಧರ್ಮಗುರುಗಳನ್ನ ಮತ್ತು ಸಮುದಾಯದ ನಾಯಕರನ್ನ ಗುರಿಯಾಗಿಸುವುದು ಎಷ್ಟರ ಮಟ್ಟಿಗೆ ಸರಿ? ಮೌಲಾನಾ ಕಲೀಂ ಸಿದ್ದಿಕಿ ಅವರು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಎಲ್ಲ ಧರ್ಮಗಳ ಅನುಯಾಯಿಗಳಲ್ಲಿ ಸಮಾನವಾಗಿರುವ ಜನಪ್ರಿಯವಾಗಿರುವ ವ್ಯಕ್ತಿಯಾಗಿದ್ದಾರೆ. ಕೂಡಲೇ ಮೌಲಾನಾ ಕಲೀಂ ಸಿದ್ದಿಕಿ ಹಾಗೂ ಉಮರ್ ಗೌತಮ್ ಮತ್ತು ಮುಕ್ತಿ ಜಹಂಗೀರ್ ಖಾಸ್ಮಿ ಅವರನ್ನ ಬಿಡುಗಡೆಗೊಳಿಸಬೇಕು. ಇಲ್ಲ ಅಂದ್ರೆ ಭಾರತದಲ್ಲಿ ಇನ್ನೂ ಉಗ್ರವಾದ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಳುತ್ತೇವೆ ಎಂದು ಅಂಜುಮನ್ ಕಮಿಟಿಯ ಅಧ್ಯಕ್ಷರಾದ ಬಶೀರ್ ಸೇಠ್ ಬೇಪಾರಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜಹಂಗೀರ್ ಖಾಸ್ಮಿ ಕೂಡ ಮೌಲಾನಾ ಉಮರ್ ಗೌತಮ್ ಜೊತೆ ಕೆಲಸ ಮಾಡಿದ್ದರು. ಅವರಿಗೆ ಯಾವುದೇ ಕೇಸು ಮತ್ತು ಯಾವುದೇ ಆರೋಪ ಚುನಾವಣೆಗಳು ಬರ್ತವೆ. ಆ ಚುನಾವಣೆಯಲ್ಲಿ ಒಂದು ನಿರ್ದಿಷ್ಟ ಗುಂಪನ್ನ ಖುಷಿಪಡಿಸ್ಲಿಕ್ಕೆ ಸಣ್ಣ ದೊಡ್ಡ ಕೂಡಿ ಅದು ಬರ್ರಿ, ನಮ್ ತಾಕತ್ತೇನಾದ ಅನ್ನೋದು ಅವ್ರಿಗೆ ತೋರಿಸಿದಾಗ ಗೊತ್ತಾಗ್ತಾರೆ.